ನಂದು ಗೋಕುಲ ಇದ್ದಂಗಿದ್ದು ಮನೆ ಚೂರ್ ಚೂರ್ ಆಗೋಯ್ತಲ್ಲ ಬುದ್ಧಿ. ಅಜ್ಜಿ, ಆಗಿದ್ದನ್ನೆಲ್ಲ ಮರ್ತು ಬಿಡ್ಬೇಕು, ಮುಂದೇನ್ ಮಾಡ್ತೀವಿ ಅದ್ರ ಯೋಚನೆ ಮಾಡ್ಬೇಕು. ನೋಡಿ, ಈ ಹಣ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಸೀತನ್ಗಾಗ ಒಳ್ಳೆ ತಿಂಡಿ ಪೌಷ್ಟಿಕವಾದ ಆಹಾರ ಕೊಡಿಸಿ. ನಾನು ಆವಾಗ ಅವಾಗ ಬಂದು ದುಡ್ಡು ಕೊಡ್ತಾನೆ ಇರ್ತೀನಿ. ನೋಡಿ, ಯಾವ ಕಾರಣಕ್ಕೂ ನಾನು ಹಣ ಕೊಟ್ಟಿದ್ದೀನಿ ಅಂತ ಸೀತನ್ ಗೊತ್ತಾಗ್ಬಾರ್ದು. ಅಜ್ಜಿ, ಸೀತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಬುದ್ಧಿ. ತುಂಬಾ ಅಪಾಯ ಸ್ಥಿತಿಯಲ್ಲಿದೆಯಾ ಜವರಯ್ಯ? ಸೀತಾ ಈಗ ತುಂಬ ಗರ್ಭಿಣಿ ಅಂತ ಹೇಳ್ತಾ ಇದೀಯ. ಅಂದ್ಮೇಲೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ರಾಮ ಆಸ್ತಿಗೆ ಹಕ್ಕುದಾರ, ರೈಟ್? ನಾನು ನನ್ನ ಮಗಳನ್ನ ಬಿಟ್ಟು ಅವನ ಆಸ್ತಿಗೆ ಬೇರೆ ಹಕ್ಕದಾರ ಯಾರು ಇರಬಾರ್ದು. ಅದಕ್ಕೆ ನೀನೇ ಏನಾದ್ರು ದಾರಿ ತೋರಿಸೋ ಪಾಪಣ್ಣ. ಪಾಪಣ್ಣ, ಪಾಪಿ ನೀನೇ ಗತಿ ಕಾಣಿಸ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ಏನು? ನಿನಗ್ ಸಿಗೋ ಪೂರ್ಣ ಆಸ್ತಿಲಿ ನನಗರ್ಧ ಭಾಗ ಕೊಟ್ರೇನೆ ಮುಂದಿನ ಪ್ಲಾನ್. ಅದರಲ್ಲಿ ಅನುಮಾನವೇ ಬೇಡ. ನನಗರ್ಧ ವಗ್ರಣೆ ಆಗ್ತೀನಿ ಗುರುಗಳೇ. ನಮ್ಗೆ ಯಾವ ಫೈಲ್ ಬೇಕೀಗ? ಮರ್ಡರ್ ಫೈಲ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು.